ಬೈಲ್ಹೊಂಗಲ್ ಎಸಿ ಆಫೀಸ್ ಮುಂದೂಡೆ ಧರಣಿ ಸತ್ಯಾಗ್ರಹ. ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವ ಬೈಲ್ಹೊಂಗಲ್ ಪಟ್ಟಣದಲ್ಲಿ ದಿಕ್ಕಿಲ್ಲದ ಅನಾಥ, ಮಾನಸಿಕ ಅಸ್ವಸ್ಥ, ಅಂಗವಿಕಲರು, ಬುದ್ಧಿಮಾಂದ್ಯ ಹಾಗೂ ವಯೋವೃದ್ಧರ ಬೇರೆ ಊರುಗಳಿಂದ ಬಂದು ಅಲೆದಾಡುತ್ತಿರುತ್ತಾರೆ. ಅವರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಇವರಲ್ಲಿ ಚಿಕ್ಕ ಮಕ್ಕಳು, ಮಹಿಳೆಯರು, ಪುರುಷರು, ವೃದ್ಧರು ಸೇರಿ ಜನರಿಗೆ ಸರಿಯಾಗಿ ಮೈ ಮೇಲೆ ಬಟ್ಟೆ ಇರುವುದಿಲ್ಲ. ಇವರಿಗೆ ಸರಿಯಾದ ಊಟ ಹಾಗೂ ಇರಲು ಸ್ಥಳವಿಲ್ಲ. ಆದ ಕಾರಣ ಕೂಡಲೇ ಇಂಥವರಿಗೆ ಸೂಕ್ತ ಚಿಕಿತ್ಸೆ ಹಾಗೂ ಪುನರ್ವಸತಿ ಕಲ್ಪಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವಂತಾಗಬೇಕು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ಬೈಲ್ಹೊಂಗಲ್ ಆಟೋ ಚಾಲಕರ ಸಂಘ ಆಗ್ರಹಿಸಿದೆ. ಬ್ಯೂರೋ ರಿಪೋರ್ಟ್, ಅಭಿಷೇಕ್ ಗಾರ್ಡರ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲ್ಹೊಂಗಲ್. ಇವತ್ತಿನ ದಿನ ನಾವು ಧರಣಿ ಕುಂಡಿರುವುದಕ್ಕೆ ಮೇನ್ ಒಂದು ಕಾರಣ ಏನಂದ್ರೆ, ಇಲ್ಲಿ ನಡೆಯುವಂಥ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬೈಲ್ಹೊಂಗಲ ಮಾತ್ರ ಅಲ್ಲ, ಏನಾಗ್ತಾ ಇದೆ ಇಲ್ಲಿ, ಬುದ್ಧಿಮಾಂದಿ ಹೆಣ್ಮಕ್ಕಳು ರಾತ್ರಿ ಅಥವಾ ಹಗಲು ಅನ್ನೋದು ಗೊತ್ತಾಗಲ್ಲ, ಅವರಿಗೆ ತಿಳಿಸಿರಿರಲ್ಲ, ಅವ್ರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಒಂದು ಸಂಬಂಧಪಟ್ಟಂಥ ಇಲಾಖೆಯವ್ರಿಗೆ ಫೋನ್ ಮಾಡಿದರೂ ಕೂಡ ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ. ಇದು ನಮ್ಮ ಬೈಲ್ಹೊಂಗಲದಲ್ಲಿ ಅತಿ ಹೆಚ್ಚಾಗಿದೆ. ಯಾವಾಗಾದರೂ ಒಂದು ಫೋನ್ ಮಾಡಿ ಸರ್ ಇಂಥ ಪೇಷಂಟ್ ಇದೆ ಅಂದರೆ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಅದು ಮಕ್ಕಳ ಮತ್ತು ಕುಟುಂಬ ಇಲಾಖೆಗೆ ಬರ್ತೈತೆ, ಆರೋಗ್ಯ ಇಲಾಖೆಗೆ ಬರ್ತೈತೆ ಮತ್ತು ಪೊಲೀಸ್ ಇಲಾಖೆಯವರು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಮೇನ್ ಇದ್ದಂಥ ಈ ಅಧಿಕಾರಿಗಳು ಎಲ್ಲ ನಾಲ್ಕು ಅಧಿಕಾರಿಗಳ ಜೊತೆ ಮಾತಾಡಿ ಅವ್ರಿಗೊಂದು ನ್ಯಾಯ ಒದಗಿಸಬೇಕು. ಯಾಕಂದರೆ ಇವತ್ತಿನ ದಿನಮಾನದಲ್ಲಿ ಏನಾಗಿದೆ ಅಂದರೆ, ವಯಸ್ಸಾದಂಥ ತಂದೆ ತಾಯಿಗಳು ಮನೆಯಲ್ಲಿ ಕಿರಿಕಿರಿವಾಗಿ ಮಾನಸಿಕವಾಗಿ ಹೊರಗಡೆ ಬಂದಿರ್ತಾರೆ. ಅವ್ರ ಪ್ರಪಂಚ ಜ್ಞಾನ ಅವ್ರ ಗತಿ ಏನಂದರೆ ಬಸ್ ಸ್ಟ್ಯಾಂಡನ, ಈ ಬುದ್ಧಿಮಾಂದ್ಯ ಅವ್ರಿಗಿರೋದು ಬಸ್ ಸ್ಟ್ಯಾಂಡನ. ಬಸ್ ಸ್ಟ್ಯಾಂಡದಲ್ಲಿ ಏನಾಗ್ತೈತೆ ಅಂದರೆ, ಕೆಲವೊಂದು ನಮ್ಮ ರಿಕ್ಷಾ ಡ್ರೈವರ್ಗಳು 11 ರಿಂದ 11:30 ಇರ್ತಾರೆ, 12 ತನಕ ಇರ್ತಾರೆ, ಅವ್ರ ಮನೆಗೆ ಹೋಗಿಬಿಡ್ತಾರೆ. ಅಲ್ಲಿ ಅವ್ರ ಮೇಲೆ ಆಗಬಾರ್ದಂಥ ಘಟನೆ ಆಗ್ತಾ ಇದೆ. ಯಾಕಂದರೆ ವಯಸ್ಸಾದಂಥ ಮಾನಸಿಕ ಹೊಂದಿದಂಥವ್ರಿಗೆ, ಅವ್ರಿಗೆ ಜ್ಞಾನ ಇಲ್ಲದಂಥವ್ರಿಗೆ ಏನಾಗ್ತೈತೆ, ಏನು ಮಾಡಿದ್ರು ಅರಿವಿರಲ್ಲ. ಎಷ್ಟೋ ಜನ ಬಟ್ಟೆ ಅರಿವು ಕಳ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಅಧಿಕಾರಿಗಳು ಕ್ರಮ ತಗೋಬೇಕು. ಸಂಬಂಧಪಟ್ಟಂಥ ಇಲಾಖೆದವರು ಮತ್ತು ಸಂಬಂಧಪಟ್ಟಂಥ ಏನು ಬಿಲ್ಕರ್ ಅಂತ ಅಧಿಕಾರಿ ಇದಾನಲ್ಲ, ಇವು ಬೇಜವಾಬ್ದಾರಿ ಮನುಷ್ಯ ಅನಿಸ್ತೈತೆ. ನಾವು ಮೊದಲನೇ ಮಾತು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಾಗ ತಾ ಏನು ಹೇಳ್ತಾನಂದರೆ, ನನಗಿದು ಸಂಬಂಧಪಟ್ಟಿಲ್ಲ, ಅದಕ್ಕೆ 4 ಇಲಾಖೆ ಅದಾವೆ, ನನ್ನ ವ್ಯಾಪ್ತಿಯಲ್ಲಿ ಬರೋದು ಕಡಿಮೆ, ನೀವು ನನ್ನ ಬಗ್ಗೆ ನೀವು ತಿಳ್ಕೊಂಡಿರಲ್ಲ ಅಣ್ಣ, ಹಿಂಗಾಗಿ ನಾನು ಚರ್ಚೆನೂ ಮಾಡಿದ ನಾಯಣಿ ನೋಡು, ನಾವು ಹೋರಾಟ ಮಾಡ್ತಾ ಇದ್ದೇವೆ, ಈ ಹೋರಾಟನ ಯಾವ ಕಾರಣಕ್ಕಾಗಿ ನಾವು ಹೋರಾಟ ನಿಲ್ಲಿಸೋದಿಲ್ಲ, ರಿಕ್ವೆಸ್ಟ್ ಮಾಡಿಕೊಂಡ, ಆದರೆ ನನ್ನದು ಸಮುದಾಯ, ನನ್ನ ಸಂಘಟನೆ ಪದಾಧಿಕಾರಿಗಳನ್ನು ಚರ್ಚಿಸಬೇಕು, ನಾವು ಅಧಿಕಾರಿಗಳ ಜೊತೆ ಒಂದು ಹೋರಾಟ ಮಾಡಿದ್ರೆ ನೀನು ಸಸ್ಪೆಂಡ್ ಆಗುವವರೆಗೂ. ರಫೀಕ್ ಬಡೇಗರ್ ವಿಷಯ ಬೈಲ್ಹೊಂಗಲ್ ನಾಡಿನಲ್ಲಿ ಅನಾಥರು, ಅಂಗವಿಕಲರು, ಮಾನಸಿಕ ಅಸ್ವಸ್ಥರು, ಬುದ್ಧಿಮಾಂದರು, ಅವ್ರಿಗೆ ಯಾರೂ ದಿಕ್ಕ ಇರೋದಿಲ್ಲ. ಅಂಥವ್ರನ್ನ ನಾವು ರಕ್ಷಣೆಗೋಸ್ಕರ ಸರ್ಕಾರದ ಮೊರೆ ಹೋದ್ರೆ, ಇವರು ಬೆಳಗಾವಿ ಜಿಲ್ಲೆಯ ಹಿರಿಯ ಅಧಿಕಾರಿಗಳಾದಂಥ ಹಿರಿಯ ನಾಗರಿಕರ ಅಂಗವಿಕಲ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಧಿಕಾರಿ ಅವ್ರಿಗೆ ಸಂಬಂಧಪಟ್ಟಾರು, ಅವರು ಪೂರಾ ನಿರ್ಲಕ್ಷ್ಯ ಮಾಡಾಕತ್ತಾರೋ. ಅವರು ಬೈಲ್ಹೊಂಗಲ್ದಾಗಿನ್ನೂ 3-4 ಆಫೀಸ್ ಹೆಸರು ಹೇಳ್ತಾರೆ, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹೆಸರು ಹೇಳ್ತಾರೆ, ಇವ್ರು ಅವ್ರ ಹೆಸರು ಹೇಳ್ತಾರೆ. ಅದಕ್ಕೆ ವೃದ್ಧಾಶ್ರಮ 7-8 ವರ್ಷ ಆತ ಬೈಲ್ಹೊಂಗಲ್ ತಾಲೂಕಿನಾಗ ಬೆಳವಡಿ ಬಾಜು ಇತ್ತ, ಅದು ಮುಚ್ಚಿ ಇನ್ನ ಮಟ್ಟ ವೃದ್ಧಾಶ್ರಮ ಇವರು ಸ್ಥಾಪನೆ ಮಾಡಿಲ್ಲ. ಇದರಿಂದ ವೃದ್ಧರಿಗೆ ಎಷ್ಟು ನುಕ್ಸಾನ ಆಗ್ತೈತೆ. ಆಮೇಲೆ ಬೆಳಗಾವಿ ಕರ್ನಾಟಕ ರಾಜ್ಯದಾಗ ನಮ್ಮ ಅತಿ ದೊಡ್ಡ ಜಿಲ್ಲೆ ಅಂದರೆ ಬೆಳಗಾವಿ, ಉಪವಿಭಾಗಕ್ಕೆ ಒಂದು ರಂಗ ಒಂದು ವೃದ್ಧಾಶ್ರಮ ನೇಮಕ ಮಾಡ್ಬೇಕಂತ ಸರ್ಕಾರ ಟೆಂಡರ್ ಕರೆದಿತ್ತ, ಜಿಲ್ಲೆಯಲ್ಲಿ 3, ಇದ್ರಾಗ ಯಾವುದೂ ಇನ್ನಷ್ಟು ಅನುಷ್ಠಾನಗೊಳಿಸಿಲ್ಲ. ಮೂರನೇದು ಅಂಗವಿಕಲರಿಗೆ, ಹಿರಿಯ ನಾಗರಿಕರಿಗೆ, ಬುದ್ಧಿಮಾಂದರಿಗೆ, ಇವ್ರಿಗೆ ಹೆಲ್ತ್ ಕ್ಯಾಪ ಇನ್ನಿತರ ಸರ್ಕಾರ ಸವಲತ್ತದ ಜಾಗೃತಿ ಬಗ್ಗೆ ಏನಾರು ಕಾರ್ಯಕ್ರಮ ಹಮ್ಮಿಕೊಂಡಾರಂದ್ರೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿಲ್ಲ. ಹಿಂಗೆ ಅವ್ರಿಗೆ ಹಗಲು ಮತ್ತು ಇರುಳು ಕೇಂದ್ರ ಅಂತ ವಯೋವೃದ್ಧರ ಸಂಬಂಧ ಸರ್ಕಾರ ಅದಕ್ಕೂ 100,000 ರೂಪಾಯಿ ಖರ್ಚು ಮಾಡ್ತೈತೆ. ಬೆಳಗಾವಿ ಜಿಲ್ಲಾದಾಗ ಬರೀ ಬೆಳಗಾವಿದಾಗ ಒಂದು ಬಿಟ್ಟರೆ ತಾಲೂಕು ಮಟ್ಟದಾಗ ಎಲ್ಲೂ ಇಲ್ಲ. ಅವ್ರಿಗೆ ಆರೋಗ್ಯದ ಬಗ್ಗೆ ರಕ್ಷಣೆ ಇಲ್ಲ, ಅವ್ರಿಗೆ ಚಿಕಿತ್ಸೆದ ಬಗ್ಗೆ ರಕ್ಷಣೆ ಇಲ್ಲ, ಅನಾಥರಿಗೆ ಪುನರ್ವಸತಿ ಬಗ್ಗೆ ಇಲ್ಲ. ಇದು ಎಲ್ಲ ಕಾರಣಗಳಿಂದ ಬೆಳಗಾವಿ ಜಿಲ್ಲೆಯ ಹಿರಿಯ ಅಧಿಕಾರಿಯಾದಂಥ ನಾಮದೇವ್ ಬಿಲ್ಕರ್ ಅವರು ಸಂಪೂರ್ಣವಾಗಿ ಕರ್ತವ್ಯ ನಿರ್ಲಕ್ಷ್ಯ ವಹಿಸಿದಾರು. ಅವ್ರ ಮೇಲೆ ಉಗ್ರ ಕ್ರಮ ಆಗುವವರೆಗೆ ಈ ಧರಣಿ ಸತ್ಯಾಗ್ರಹ ಮುಂದುವರಿತೈತೆ ಅಂತ ಹೇಳಿ, ಎಲಿಮಠ ಅವ್ರ ಮೇಲೆ ಕ್ರಮ ಆಗೋದಿಲ್ಲ, ಎಲಿಮಠ ನಾವು ಸತ್ಯಾಗ್ರಹ ಬಿಡೋದಿಲ್ಲ. ಇದು ಇನ್ನು ವಿವಿಧ ಹಂತಕ್ಕೆ ಇದು ಮುಂದೆ ನೆಕ್ಸ್ಟ್ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಧರಣಿ ಸತ್ಯಾಗ್ರಹಕ್ಕೆ ಅನಿ ಆಗ್ತೈತೆ ಅಂತ ಹೇಳಿ ನನ್ನ ಮಾತು ಕೊಡುತ್ತೆ. ಜಯ ಹಿಂದ್.